ಗುಡ್ ಮಾರ್ನಿಂಗ್. ಈಗ ನೋಡ್ರಿ, ಬೆಳಿಗ್ಗೆ 10:30 ಆಗೈತಿ. ನಾನು ಶೇಂಗಾ ಚಟ್ನಿ ಪುಡಿ ಮಾಡತ್ತಿದ್ದೀನಿ, ಅದ್ರ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ. ಈಗ ಶೇಂಗಾ ಚಟ್ನಿ ಪುಡಿಗೆ ಮೇನ್ ಬೇಕಾಗಿರೋದು ಏನಂದ್ರೆ ಬೆಳ್ಳುಳ್ಳಿ ಬೇಕಲ್ಲ, ಹಾಗಾಗಿ ಸುಲಿಯತ್ತಿದ್ದೀನಿ. ಈ ಬೆಳ್ಳುಳ್ಳಿ ನೋಡ್ರಿ, ನಾನು ಊರಿಂದ ತೊಗೊಂಡು ಬಂದಿದ್ದೀನಿ. ಎಷ್ಟು, ಒಂದು 2 ತಿಂಗಳಾಯ್ತೇನೋ, ಏನೂ ಆಗಿಲ್ಲ. ಜವಾರಿ ಬೆಳ್ಳುಳ್ಳಿ ಈ ಕಡೆ ಎಲ್ಲ ಸಿಗೋದು ಇಷ್ಟು ದೊಡ್ಡ ದೊಡ್ಡದಿರ್ತೈತಿ, ಹೈಬ್ರಿಡ್ ಬೆಳ್ಳುಳ್ಳಿ ಸಿಗ್ತಾವೆ. ಸೊ ನಾಟಿ ಬೆಳ್ಳುಳ್ಳಿನ ಟೇಸ್ಟ್ ಅಲ್ಲ, ಹಾಗಾಗಿ ಒಂದು ಸೇರ್ ತೊಗೊಂಡು ಬಂದಿದ್ದೀನಿ. ಅವ ಇನ್ನೂ ಉಳಿದಾವೆ ಎಷ್ಟೊಕೊಂಡ ಸ್ಟಾಕು. ಸೊ ಬೇಗ ಬೇಗ ಖಾಲಿ ಮಾಡಿದ್ರಾಯಿತು ಅಂಥೇಳಿ ಈಗ ಜಾಸ್ತಿ ಎಲ್ಲದಕ್ಕೂ ಇವನ್ನ ಯೂಸ್ ಮಾಡತ್ತೇನೆ. ಯಾಕಂದ್ರೆ ಇವು ಕೂಡ ಸ್ವಲ್ಪ ಇದಾಗತ್ತವು, ಈಗ ಫ್ರೆಶ್ ಇಲ್ಲ ಅಷ್ಟೊಂದು, ಇನ್ನು ಒಣಗಿದಂಗೆ ಆಗಿಬಿಡ್ತಾವೆ ಇವು ಬೆಳ್ಳುಳ್ಳಿ. ಹಾಗಾಗಿ ಬೇಗ ಬೇಗ ಖಾಲಿ ಮಾಡೋನು ಅಂಥೇಳಿ ಎಲ್ಲದಕ್ಕೂ ಇವನ್ನ ಯೂಸ್ ಮಾಡಕತ್ತೇನೆ. ಒಂದು ಸಣ್ಣದು ಒಂದು 2-3 ಗಡ್ಡಿ ತೊಗೊಂಡೇನಿ ಬೆಳ್ಳುಳ್ಳಿ. ಭಾಳ ದಿವಸ ಆಗಿತ್ತು ಚಟ್ನಿ ಪುಡಿ ಖಾಲಿಯಾಗಿ, ಒಂದು ವಾರದ ಮೇಲೇ ಆಯಿತು. ನಮ್ಮ ಮನೆಯಾಗ ಎಲ್ಲದಕ್ಕೂ ಶೇಂಗಾ ಚಟ್ನಿ ಪುಡಿ ಬೇಕಾ ಬೇಕು. ಏನಾರ ಊಟ ಮಾಡಬೇಕಾದ್ರೆ ಬರೀ ಇದನ್ನ ಕೇಳತ್ತಾರೆ, ಖಾಲಿ ಆಗಿಬಿಟ್ಟತಿ. ನಾನು 2 ದಿವಸ ಆಯ್ತು ನಮ್ಮ ಮನೆಯವರು, ಲಾಸ್ಟ್ ವ್ಲಾಗಲ್ಲೇ ನಾನು ತೋರಿಸಿದ್ನಿ, ಶೇಂಗಾ ತಂದು ಕೊಟ್ಟರು ಬಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಈಗ ಹೆಂಗೂ ಫ್ರೀ ಇದ್ನಿ, ಬೆಳಗ್ಗೆ ಬೆಳಗ್ಗೆ ಕೆಲಸನೂ ಮುಗೀತು. ಫಸ್ಟು ಶೇಂಗಾ ಚಟ್ನಿ ಪುಡಿ ಮಾಡೇನ, ಇದನ್ನು ಮುಂದಿನ ಕೆಲಸ ಮಾಡೋಣ ಅಂಥೇಳಿ ಈಗ ಶೇಂಗಾ ಹಿಂಡಿ ಮಾಡತ್ತೇನೆ. ಹಿಂಡಿ ಅಂತಾರೆ ಆಡು ಭಾಷೆ ಒಳಗೆ, ಎಲ್ಲರೂ ಈಗ ಶೇಂಗಾ ಚಟ್ನಿ ಪುಡಿ ಚಟ್ನಿ ಪುಡಿ ಅಂತಾರೋ, ಬಟ್ ಹಳ್ಳಿ ಸೈಡು ಆಡು ಭಾಷೆ ಒಳಗೆ ಕರೆಯೋದು ಇದಕ್ಕೆ ಹಿಂಡಿ ಅಂತ ಕರೀತಾರೆ, ಶೇಂಗಾ ಹಿಂಡಿ ಅಂಥೇಳಿ. ನಾಳೆನ ಚಿಂಟುಂದು ಟೆಸ್ಟ್ ಐತಿ, ಬೆಳಗ್ಗೆ ಎದ್ದ ತಕ್ಷಣ ಅವನಿಗೆ ಬರ್ಸೋಕೆ ಕೊಟ್ಟು ಎಲ್ಲ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಈಗ ನಾನು ಶೇಂಗಾ ಹಿಂಡಿ ಮಾಡತ್ತೇನೆ. ಯಾಕಂದ್ರೆ ಅವನು ನನ್ನ ಕೆಲಸಗಳು ಬ್ಯುಸಿ ಅಂದಿದ್ರೆ ಅವ್ನು ಬರೆಯೋದೇ ಇಲ್ಲ, ಅವ್ನ ಜೊತೆ ಕೂತ್ಕೊಳ್ಳೇಬೇಕು, ಸ್ವಲ್ಪ ಹೇಳ್ಕೊಡ್ತಾ ಇರಬೇಕು. ಆಲ್ಮೋಸ್ಟ್ ಪ್ರಿಪೇರ್ ಆಗ್ಯಾನು, ಇನ್ನೂ ಈಗ ಮಧ್ಯಾಹ್ನ ಎಲ್ಲ ನಾನು ಪ್ರಿಪೇರ್ ಮಾಡಬೇಕು. ಇದು ಶೇಂಗಾ ಹಿಂಡಿ ಮಾಡಿ ಇನ್ನೂ ಅಡುಗೆನೂ ಮಾಡಬೇಕು ನಾನು. ಅಡುಗೆಗೆ ನಾನು ಈಗ ಪಲಾವ್ ಮಾಡಿಬಿಡ್ತೇನೆ, ಯಾಕಂದರೆ ನಮ್ಮ ಮನೆಯವ್ರು ಇಲ್ಲ. ನಮ್ಮ ಮನೆಯವ್ರಿದ್ರೆ ಏನಾಗ್ತೈತೆ ಅಂದರೆ ಅವರಿಗೆ ಪರ್ಫೆಕ್ಟಾಗಿ ಎಲ್ಲ ಅಡುಗೆನೂ ಬೇಕು, ಕರೆಕ್ಟಾಗಿ ರೊಟ್ಟಿ ಚಪಾತಿ ಎಲ್ಲ ಬೇಕು. ಅವರು ಇಲ್ಲ ಇರೋದ್ರಿಂದ ಜಸ್ಟ್ ರೈಸ್ ಮಾಡತ್ತೇನೆ. ಅವರು ಬೆಂಗಳೂರಿಗೆ ಹೋಗಿದ್ದಾರೆ ಅವ್ರ ಅಣ್ಣನ ಮನೆಗೆ, ಮೊನ್ನೆ ನಿನ್ನೆನೇ ಹೋದರು ಅವರು, ಸ್ಯಾಟರ್ಡೇ ಅವ್ರಿಗೆ ಲಾಸ್ಟ್ ಸ್ಯಾಟರ್ಡೇ ಅಲ್ಲ, ಹಾಗಾಗಿ ರಜಾ ಇತ್ತು ಆಫೀಸು. ಇನ್ನು ನಾಳೆ ಬೆಳಿಗ್ಗೆ ಬರ್ತಾರೋ ಅಥವಾ ಇವತ್ತು ಸಾಯಂಕಾಲ ಬರ್ತಾರೋ ಗೊತ್ತಿಲ್ಲ. ಹಾಗೆ ಲಾಸ್ಟ್ ನಾನು ದಿಢೀರ್ ಚಕ್ಲಿ ಹಾಕಿದ್ದೀನಿ ರೆಸಿಪಿ ಲಾಸ್ಟ್ ಬ್ಲಾಗ್ ಒಳಗೆ, ಎಲ್ಲರೂ ಇಷ್ಟಪಟ್ಟಿರಿ, ಚಲೋ ಬಂದ ವ್ಯೂಸು, ಖುಷಿಯಾಯಿತು. ಸೊ ಇವತ್ತು ಶೇಂಗಾ ಹಿಂಡಿ ಶೇರ್ ಮಾಡ್ಕೊಳತ್ತೀನಿ, ನಿಮ್ಮೆಲ್ರಿಗೂ ಇಷ್ಟ ಆಗ್ತೈತೆ ಅಂತ ಅಂದ್ಕೊಂಡೇನೆ. ಶೇಂಗಾ ಹಿಂಡಿ ಹೆಚ್ಚಾಗಿ ನಮ್ಮ ಊರ ಕಡೆ ಉತ್ತರ ಕರ್ನಾಟಕ ಸೈಡ್ ಇದು ಕಾಮನ್ನು, ಶೇಂಗಾ ಚಟ್ನಿ ಪುಡಿ ಏನು ಎಲ್ರಿಗೂ ಕಾಮನ್ ಆಗಿ ಗೊತ್ತು, ಬಟ್ ಎಲ್ಲ ಕಡೆ ನೋಡ್ತಿರ್ತಾರೋ. ಚಕ್ಲಿ ರೆಸಿಪಿ ಶೇರ್ ಮಾಡ್ಕೊಂಡಿದ್ನಲ್ಲ, ಆವಾಗ ಕಮೆಂಟ್ ಹಾಕಿದ್ರು ಒಂದು 2-3 ಜನ ಶೇಂಗಾದ ಚಟ್ನಿ ಪುಡಿ ಶೇರ್ ಮಾಡ್ತೀರಿ ಅಂಥೇಳಿ. ಸೊ ನಾನು ಹೇಗೂ ಈಗ ಶೇಂಗಾ ಚಟ್ನಿ ಪುಡಿ ಮಾಡತ್ತೇನೆ, ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೇನೆ. ನಾವು ಬೆಳ್ಳುಳ್ಳಿ ಶೇಂಗಾ ಚಟ್ನಿ ಪುಡಿ ಹಾಕ್ಬೇಕಂದ್ರೆ ಸ್ವಲ್ಪ ಲಿಮಿಟ್ ಒಳಗೆ ಹಾಕಬೇಕು, ಜಾಸ್ತಿ ಹಾಕಿದ್ರೆ ಏನಾಗ್ಬಿಡ್ತೈತಿ, ಒಂಥರ ಅದಕ್ಕೆ ಹಾಟ್ ಹೊಡೆದಂಗೆ ಅನ್ಸಕ್ಕೆ ಶುರು ಆಗ್ತೈತೆ ಚಟ್ನಿ ಪುಡಿ ಒಳಗೆ. ಖಾರ ಉಪ್ಪ ನೋಡಿ ಹಾಕ್ಕೋಬೇಕು. ನಮ್ಮ ಮನೆಯೊಳಗೆ ಏನಂದರೆ ಎಲ್ಲರೂ ಖಾರ ಕಮ್ಮಿನೇ ತಿನ್ನೋದು, ಒಂಚೂರು ಅಕಸ್ಮಾತ್ ಏನಾದರೂ ನಾನು ಶೇಂಗಾ ಚಟ್ನಿ ಪುಡಿಗೆ ಜಾಸ್ತಿ ಹಾಕಿದ್ರೆ ಯಾರೂ ತಿನ್ನೋದೇ ಇಲ್ಲ. ಒಂದೆರಡು ಸಾರಿ ಎಕ್ಸ್ಪೀರಿಯೆನ್ಸ್ ಆಯಿತು, ಒಂದು ಖಾರದ ಪುಡಿ ಎಕ್ಸ್ಟ್ರಾ ಹಾಕಿದ್ನಿ, ಯಾರೂ ತಿಂದೇ ಇರಲಿಲ್ಲ. ಬಟ್ ನನಗೇನಂದರೆ ನಮ್ಮ ಮನೆಯೊಳಗೆ ಅಗ್ದಿ ಖಾರ ಜಾಸ್ತಿ ತಿನ್ನಾಕಿ ಇಷ್ಟಪಡೋಕೆ ಅಂದ್ರೆ ನಾನು ನಮ್ಮ ಮನೆಯೊಳಗೆ ಇನ್ಯಾರು ಖಾರ ಇಷ್ಟಪಡೋದಿಲ್ಲ. ಅದಕ್ಕಾಗಿ ನಾನು ಏನು ಮಾಡಿಟ್ಕೊಂಡಿರ್ತೇನೆ ಅಂದರೆ ಕೆಂಪು ಖಾರ ಮಾಡಿಟ್ಕೊಂಡಿರ್ತೇನೆ. ನನಗೇನಾದರೂ ಖಾರ ತಿನ್ನಬೇಕು ಅಂತ ಅನಿಸಿದರೆ ನಾನು ಅದನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡು ತಿಂತಿರ್ತೇನೆ, ನನಗೆ ಭಾಳ ಇಷ್ಟ. ಇದ್ರ ಜೋಡಿ ಅಗಸಿ ಹಿಂಡಿನೂ ಮಾಡ್ತಾರೋ, ಗುರೆಳ್ಳು ಹಿಂಡಿ ಮಾಡ್ತಾರೋ. ಗುರೆಳ್ಳು ಹಿಂಡಿ ಅಂದರೆ ಉಚ್ಚೆಳ್ಳು ಚಟ್ನಿ ಪುಡಿನೂ ಮಾಡ್ತಾರೋ, ಅವೆಲ್ಲ ಭಾಳ ಟೇಸ್ಟ್ ಆಗ್ತವೆ. ಕೊಬ್ಬರಿ ಚಟ್ನಿ ಪುಡಿ ಅಂದರೆ ಕೊಬ್ಬರಿ ಹಿಂಡಿ, ಹಳ್ಳಿ ಒಳಗೆ ಏನು ಮಾಡ್ತಾರಂದ್ರೆ ಅದನ್ನು ಒಳಕಲ್ಲೊಳಗೆ ಕುಟ್ಟಿ ಮಾಡ್ತಾರೋ, ಅದು ಇನ್ನೂ ಟೇಸ್ಟು. ಅದು ಎಣ್ಣೆ ಎಣ್ಣೆ ಥರ ಬಿಡ್ತೈತಲ್ಲ, ಅವನ ಟೇಸ್ಟ್ ಜಾಸ್ತಿ ಬರ್ತೈತಿ. ನಾವು ಮಿಕ್ಸಿ ಒಳಗೆ ಹಂಗೆ ತಿರುಗಿಸ್ತೇವೆ ಅಷ್ಟು ಟೇಸ್ಟ್ ಅನಿಸೋದಿಲ್ಲ ಅದು. ಬಟ್ ಒಳಕಲ್ದಾಗ ನಾವು ಏನು ಚಟ್ನಿ ಪುಡಿಗಳನ್ನ ಮಾಡ್ತೇವಲ್ಲ ಅದು ಭಾಳ ಟೇಸ್ಟ್ ಇರ್ತೈತಿ. ಮಿಕ್ಸಿ ಒಳಗೆ ಅಷ್ಟು ಆ ಥರ ಟೇಸ್ಟ್ ರಿಯಲ್ ಟೇಸ್ಟ್ ಬರೋದಿಲ್ಲ, ನಮ್ಗೆ ಇಲ್ಲೆಲ್ಲ ಆಪ್ಷನ್ ಇಲ್ಲ, ಮಿಕ್ಸಿ ಒಳಗೆ ಮಾಡಲೇಬೇಕು ನಾವು. ಹಂಗೆ ಚಿಂಟು ಇಲ್ಲೇ ಟಿ ವಿ ನೋಡ್ಕೊಂಡು ಕೂತ್ಕೊಂಡಾನು, ನಾನು ನೋಡಿದ ತಕ್ಷಣ ಅಲ್ಲಿ ಟೇಬಲ್ ಕೆಳಗೆ ಹೋದ, ಬುಕ್ಸ್ ಎಲ್ಲ ನೋಡಿ ಹೆಂಗೆ ಹರಿದಾರು ಎಲ್ಲ ಓದ್ಸಾಕಂತೇಳಿ ಕೂತ್ಕೊಂಡಿದ್ದಲ್ಲ, ಹಾಗಾಗಿ ಅಲ್ಲಲ್ಲೇ ಬುಕ್ಸ್ ಎಲ್ಲ ಕಿತ್ತಾಕಿದಾನು ಚಿಂಟು. ಬರ್ರಿ ಈಗ ಪಟ್ ಅಂಥೇಳಿ ಶೇಂಗಾ ಚಟ್ನಿ ಪುಡಿ ಹೆಂಗೆ ಮಾಡೋದು ಅಂತ ಶೇರ್ ಮಾಡ್ಕೋತೇನೆ. ಏನು ದೊಡ್ಡ ಕೆಲಸ ಏನಿಲ್ಲ, ಬಟ್ ಒಂದೊಂದು ಸೈಡ್ ಒಂದೊಂದು ಥರ ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೋ, ಒಂದೊಂದು ಕಡೆ ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕೋದಿಲ್ಲ.
ನಮ್ಮ ಮನೆಯಲ್ಲಿ ನಮ್ಮ ಸೈಡ್ ಯಾವ ಥರ ಶೇಂಗಾ ಚಟ್ನಿ ಪುಡಿ ಮಾಡ್ತಾರಂತೀಗ ಶೇರ್ ಮಾಡ್ಕೋತೇನೆ. ಶೇಂಗಾ ಹಿಂಡಿ ಮಾಡೋಕೆ ನಾನೀಗ ಒಂದು ಗ್ಲಾಸಷ್ಟು ಶೇಂಗಾ ತೊಗೊಳತ್ತೀನಿ. ಸುಮ್ಮನೆ ಜಾಸ್ತಿ ಮಾಡಿದ್ರೆ ಏನಾಗ್ತೈತಿ, ಬೇಗ ಒಂಥರ ಸ್ಮೆಲ್ ಬಂದಂಗೆ ಆಗಕ್ಕೆ ಶುರು ಆಗ್ತೈತಿ. ಫ್ರೆಶಾಗಿ ಮಾಡಿ ಫ್ರೆಶಾಗಿ ತಿಂದ್ರೆ ಒಂಥರ ಟೇಸ್ಟ್ ಚಲೋ ಅನಿಸ್ತೈತಿ. ಈಗ ಜಸ್ಟ್ ಒಂದು ಗ್ಲಾಸ್ ತೊಗೊಂಡಿನಿ, ಇದು ನಮ್ಗೆ ಒಂದು ವಾರದವರೆಗೂ ಬರ್ತೈತಿ. ಇದನ್ನು ನಾನು ಹುರ್ಕೊಳತ್ತೀನಿ, ಶೇಂಗಾನ ಮೀಡಿಯಮ್ ಉರಿ ಒಳಗೆ ಹುರ್ಕೊಳತ್ತೀನಿ. ಜಾಸ್ತಿ ಜೋರು ಇಟ್ಕೊಂಡು ನಾವು ಹುರ್ಕೊಳಕ್ಕೆ ಹೋದ್ರೆ ಮೇಲ್ಗಡೆ ಎಲ್ಲ ಕಲರ್ ಚೇಂಜ್ ಆಗ್ತಾವೆ, ಬಟ್ ಒಳಗೆ ಹಸಿ ಹಸಿ ಉಳ್ಕೊಂಡ್ಬಿಡ್ತಾವೆ ಶೇಂಗಾ. ಹಾಗಾಗಿ ಮೀಡಿಯಮ್ ಉರಿ ಒಳಗೆ ನಾನು ಶೇಂಗಾ ಹುರ್ಕೊಳತ್ತೀನಿ. ಸ್ವಲ್ಪ ಟೈಮ್ ತೊಗೊಂಡು ಚಂದಾಗೆ ಸಣ್ಣ ಉರಿ ಒಳಗೆ ಹುರಿದ್ರೆ ಶೇಂಗಾ ಚಂದಾಗೆ ಹುರಿಯೋದ್ರ ಜೊತೆಗೆ ಟೇಸ್ಟ್ ಚಲೋ ಬರ್ತೈತಿ. ಶೇಂಗಾ ಸಿಪ್ಪೆ ತೆಗೀದನ್ನು ಚಟ್ನಿ ಪುಡಿ ಮಾಡ್ಬೋದು, ಬಟ್ ಸಿಪ್ಪೆ ತೆಗೆದ್ರೆ ಕಲರು ಚಲೋ ಬರ್ತೈತಿ, ಟೇಸ್ಟ್ ಇನ್ನೂ ಎಕ್ಸ್ಟ್ರಾನೂ ಬರ್ತೈತಿ. ಹಾಗಾಗಿ ನಾನು ಸಿಪ್ಪೆ ತೆಗೆದು ಶೇಂಗಾ ಚಟ್ನಿ ಪುಡಿ ಮಾಡತ್ತೇನೆ. ಶೇಂಗಾ ಸಿಪ್ಪೆ ತೆಗೀದೇನು ಮಾಡ್ತಾರೋ ಅದು ಒಂದು ಮೆಥಡ್ ಒಳಗೆ, ನಾನು ಹೆಚ್ಚಾಗಿ ಈ ಮೆಥಡ್ ಒಳಗೆ ಮಾಡೋದು. ನಮ್ಮ ಮನೆಯೊಳಗೆ ಇದೇ ಮೆಥಡ್ ಹೆಚ್ಚಾಗಿ ಮಾಡೋದು, ಟೇಸ್ಟ್ ಚಲೋ ಬರ್ತೈತಿ, ಕಲರು ಚಲೋ ಬರ್ತೈತೆ ಅಂಥೇಳಿ. ಸೊ ಈಗ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು, ಇದಕ್ಕಿಂತ ಹೆಚ್ಚಾದರೆ ಹೊತ್ತದಂಗೆ ಆಗಿಬಿಡ್ತಾವೆ. ಈಗ ನಾನು ಹುರ್ಕೊಂಡಿರೋ ಶೇಂಗಾ ಎಲ್ಲ ಒಂದು ಪ್ಲೇಟ್ ಒಳಗೆ ಆರು ಹಾಕಕ್ಕೆ ಇಡತ್ತೀನಿ. ಒಂದು 15-20 ನಿಮಿಷ ಆರಬೇಕು. ಆರ್ದ ನಾವು ಸಿಪ್ಪೆ ತೆಗಿಯೋಕೆ ಹೋದ್ರೆ ಬರೋದಿಲ್ಲ, ಚೆನ್ನಾಗಿ ಆರಿದ ಮೇಲೆ ಸಿಪ್ಪೆ ಚೆನ್ನಾಗಿ ಬಿಚ್ಚುತ್ತಾವೆ. ಈಗ ಒಂದು ಸ್ವಲ್ಪ ಹೊತ್ತು ನಾನು ಶೇಂಗಾನ ಆರಕ್ಕೆ ಇಡತ್ತೀನಿ. ನೋಡ್ರಿ ಈಗ 15-20 ನಿಮಿಷ ಆಯಿತು, ಶೇಂಗಾ ಎಲ್ಲ ಆರಿದಾವು. ಇದು ಸಿಪ್ಪೆ ತಕ್ಕೋಬೇಕಷ್ಟ. ನಾನು ಒಂದು ಕಪ್ಪಿಂದ ಈ ಥರ ತಿಕ್ಕಿ ಶೇಂಗಾ ಸಿಪ್ಪೆ ತಕ್ಕೊಳತ್ತೀನಿ, ನೀವು ಬೇಕಾದರೆ ಗುಂಡ್ಕಲ್ಲಿಂದ ತಕ್ಕೋಬೋದು, ನಿಮ್ಮ ಇಷ್ಟ. ಸೊ ಈಗ ಸಿಪ್ಪೆ ಎಲ್ಲ ಬಿಚ್ಚಿದ ಮೇಲೆ ಕ್ಲೀನಾಗಿ ನಾನು ಇದನ್ನೆಲ್ಲ ಕೇರ್ಕೊಂಬರ್ತೇನೆ. ನೋಡ್ರಿ ಈಗೆಲ್ಲ ಕೇರ್ಕೊಂಡು ಬನ್ನಿ, ಚಟ್ನಿ ಪುಡಿ ಮಾಡೋಕ್ಕೆ ರೆಡಿ ಆದವು ಶೇಂಗಾ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳತ್ತೇನೆ ನಾನು, ಸಿಪ್ಪೆ ತಕ್ಕೊಂಡಿರೋ ಶೇಂಗಾ ಎಲ್ಲ. ಅದಾದಮೇಲೆ ಇದಕ್ಕೆ ಒಂದು 12-15 ಎಸಳು ನಾನು ಬೆಳ್ಳುಳ್ಳಿ ಹಾಕ್ಕೊಳತ್ತೇನೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪುಡಿ, ಸ್ವಲ್ಪ ಕಮ್ಮಿನೇ ಹಾಕ್ಕೊಳತ್ತೇನೆ, ನೀವು ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು. ಆಮೇಲೆ 1/2 ಚಮಚ ಜೀರಿಗೆ, ಜೀರಿಗೆನೂ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು, ಇಲ್ಲಾಂದರೆ ಜೀರಿಗೆ ಘಾಟ್ ಆದಂಗೆ ಆಗಿಬಿಡ್ತೈತಿ. ಆಮೇಲೆ ಒಂದು ಎಸಳು ಕರಿಬೇವನ್ನ ತೊಳೆದು ನೀರಿನಂಶ ಇಲ್ಲದೇ ಇರೋ ಥರ ಒಣಗಿಸಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳತ್ತೀನಿ. ನೀರಿನಂಶ ಇದ್ದರೆ ಬೇಗ ಕೆಟ್ಟು ಹೋಗ್ಬಿಡ್ತೈತಿ ಚಟ್ನಿ ಪುಡಿ. ಇದನ್ನು ತರಿ ತರಿಯಾಗಿ ನಾನು ಪೌಡ್ರ್ ಮಾಡ್ಕೊಳತ್ತೀನಿ. ಮಿಕ್ಸಿ ಉಲ್ಟಾ ತಿರುಗಿಸ್ಕೊಂಡು ಚಟ್ನಿ ಪೌಡ್ರ್ ಮಾಡ್ಕೋಬೇಕು, ಇಲ್ಲಾಂದರೆ ಏನಾಗ್ತೈತಿ, ಹಿಟ್ಟಾದಂಗೆ ಆಗಿಬಿಡ್ತೈತಿ. ರವೆ ರವೆ ಥರ ಇರಬೇಕು, ತರಿ ತರಿಯಾಗಿದ್ರೇ ಅದು ಶೇಂಗಾ ಚಟ್ನಿ ಪುಡಿ ಟೇಸ್ಟ್ ಅನಿಸ್ತೈತಿ. ನೋಡ್ರಿ ಈಗ ಶೇಂಗಾ ಚಟ್ನಿ ಪುಡಿ ರೆಡಿ ಆಗೈತಿ, ಯಾವ ಥರ ಬಂದತ್ತೆ ಅಂತ ತೋರಿಸತ್ತೀನಿ. ಕಲರು ಚಂದ ಬಂದತ್ತಿ, ಇಷ್ಟು ಉದುರುದ್ರಾಗಿರಬೇಕು, ಇಲ್ಲ ಅಂದರೆ ಹಿಟ್ಟು ಥರ ಅನಿಸತ್ತಿ, ತಿನ್ನುವಾಗ ಟೇಸ್ಟ್ ಅನಿಸೋದಿಲ್ಲ. ನೋಡಿ ರವೆ ರವೆ ಥರ ಬರಬೇಕು ಈ ಥರ. ಸೊ ಸ್ನೇಹಿತರೆ, ಫೈನಲ್ಲಾಗಿ ನಮ್ಮ ಶೇಂಗಾ ಹಿಂಡಿ ರೆಡಿ ಆಗೈತಿ. ಇದನ್ನು ಆಲ್ರೆಡಿ ನಾ ಹೇಳ್ದಂಗೆ ಒಳಕಲ್ಲಾಗೆಲ್ಲ ಕುಟ್ಟು ಮಾಡಿದ್ರಂತೂ ಇನ್ನೂ ಟೇಸ್ಟ್ ಆಗ್ತೈತಿ. ಬಟ್ ಈಗಿನ ಕಾಲದಾಗೆ ಎಲ್ಲಿ ಯಾರ ಮನೆಯಾಗೂ ಒಳಕಲ್ಲೆಲ್ಲ ಇರೋದಿಲ್ಲ, ನಾವು ಮಿಕ್ಸಿ ಒಳಗೇ ಮಾಡ್ಕೋಬೇಕು. ಆರಾಮಾಗಿ ಕಡಿಮೆ ಟೈಮ್ ಒಳಗೇ ಆಗ್ತೈತಿ ಶೇಂಗಾ ಹಿಂಡಿ. ಹುರ್ಕೊಳ್ಳೋದು ಒಂದ ಕೆಲಸ, ಇನ್ನೇನಿಲ್ಲ ಅದನ್ನು ಬಿಟ್ಟರೆ. ದಿಢೀರ್ ದಿಢೀರಾಗಿ ಮಾಡೋ ಅಡುಗೆಗಳನ್ನು ಭಾಳ ಇಷ್ಟಪಡ್ತಾರೆ, ಯಾಕಂದರೆ ಎಲ್ಲರೂ ಬ್ಯುಸಿ ಲೈಫು, ಅಷ್ಟು ಟೈಮೇ ಇರೋದಿಲ್ಲ, ಜಾಸ್ತಿ ಟೈಮೇ ಇರೋದಿಲ್ಲ, ದಿಢೀರಾಗಿರಬೇಕು, ಟೇಸ್ಟ್ ಆಗಿರಬೇಕು ಅಂಥದನ್ನು ಹುಡ್ಕಾಡ್ತಿರ್ತಾರೆ. ಸೊ ಆರಾಮಾಗಿ ಶೇಂಗಾ ಚಟ್ನಿ ಪುಡಿನ ಮಾಡಿ ಇಟ್ಕೊಂಡ್ರೆ ತಿಂಗಳಗಟ್ಟಲೆ ನಾವು ಸ್ಟೋರ್ ಮಾಡಿ ಒಂದು ಡಬ್ಬಾದಾಗ ಇಟ್ಕೋಬೋದು, ಏನೂ ಹಾಳಾಗೋದಿಲ್ಲ. ನಾನು ಸ್ವಲ್ಪ ಲೈಟಾಗಿ ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ಥರ ಬಂದತ್ತೆ ಅಂತೇಳಿ. ಸೂಪರಾಗೈತಿ. ನಮ್ಮ ಮನೆಯೊಳಗೆ ಖಾರ ಇಷ್ಟಪಡೋದಿಲ್ಲ ಅಂತ ನಾನು ಹೇಳಿನಲ್ಲ ಆಲ್ರೆಡಿ, ಹಾಗಾಗಿ ಸ್ವಲ್ಪ ಖಾರ ಕಮ್ಮಿ ಹಾಕ್ಕೊಂಡೆ ನಾನು. ಬೇಕು ಅಂದರೆ ನೀವು ಒಂದು ಸ್ವಲ್ಪ ಎಕ್ಸ್ಟ್ರಾ ಖಾರ ಹಾಕ್ಕೊಂಡು ಟೇಸ್ಟ್ ಇರ್ತೈತಿ ಖಾರ ಇಷ್ಟಪಡೋರು. ನೋಡಿದ್ರಲ್ಲ ಸ್ನೇಹಿತರೆ, ಉತ್ತರ ಕರ್ನಾಟಕದ ಸ್ಪೆಷಲ್, ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಶೇಂಗಾ ಹಿಂಡಿ ಹೆಂಗೆ ಮಾಡೋದು ಅಂತೇಳಿ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿರಿ, ಹಂಗೆ ಏನೇನಿಸಿದ್ರು ಕೂಡ ಮರ್ಯಾದ ಕಮೆಂಟ್ಸ್ ಬಾಕ್ಸಾಗ ತಿಳಿಸ್ರಿ. ಮತ್ತೆ ಸಿಗೋಣ ಅಂತ ಮತ್ತೊಂದು ಹೊಸ ರೆಸಿಪಿ ಜೋಡಿ, ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್.